ಕೆಪಿಎಸ್ಸಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಲೇಟೆಸ್ಟ್ ವೀಡಿಯೋಸ್ಗಳ ನೋಟಿಫಿಕೇಷನ್ಗಳಿಗೋಸ್ಕರ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆಪಿಎಸ್ಸಿ ಟೈಮ್ಸ್. ಸೊ ನಾವು 7th Standard ಟೆಕ್ಸ್ಟ್ ಬುಕ್ ಏನು ಡಿಸ್ಕಸ್ ಮಾಡ್ಕೊತಾ ಇದ್ವಿ, ಅದರಲ್ಲಿ ಇವಾಗಲೇ ಚಾಪ್ಟರ್ 9 ಇಂದು ಪಾರ್ಟ್ 1 ಅಥವಾ ಫಸ್ಟ್ ಪಾರ್ಟು ನಾವು ಇವಾಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇವಾಗ 2nd ಪಾರ್ಟಲ್ಲಿ ಮಿಕ್ಕಿದ್ದು ಏನೇನು ನಮಗೆ 3 ಪೇಜ್ ಉಳಿದಿದ್ದಾವೆ ಅದನ್ನು ನಾವು ನೋಡ್ಕೊಂಡ್ಬಿಟ್ಟಿರೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ, ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಸೊ ಪೋರ್ಚುಗೀಸ್ ಅವ್ರು ಆದಮೇಲೆ ಇಂಡಿಯಾಗೆ ಬಂದಿದ್ದು ಯಾರು ಅಂತಂದರೆ, ಪೋರ್ಚುಗೀಸ್ ಅವ್ರು ಆದಮೇಲೆ ಇಂಡಿಯಾಗೆ ಬಂದಿದ್ದು ಡಚ್ಚು. ಸೊ ಡಚ್ ಅವರು ಯಾವ ದೇಶದಿಂದ ಬಂದಿದ್ದರು ಅಂತಂದರೆ ನೀದರ್ಲ್ಯಾಂಡ್ಸು, ಅಥವಾ ಅದನ್ನೇ ನಾವು ಡಚ್ ಅಂತ ಹೇಳ್ಬಿಟ್ಟು ಕರಿಬೋದು, ಅದೇ ನಾವು ಡಚ್ ರೀಜನ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇವ್ರ ಬಗ್ಗೆ ಎಲ್ಲ ನಾವು ಪ್ರೀವಿಯಸ್ಸು ವೀಡಿಯೋಲಿ ನೋಡ್ಕೊಂಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಟ್ರೇಡಿಂಗ್ ಸೆಂಟರ್ಸ್ ಎಲ್ಲೆಲ್ಲಿತ್ತು, ಯಾರ್ಯಾರ್ದು ಅವೆಲ್ಲದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಏನಾಯಿತು ಅಂತಂದರೆ, ಇಂಗ್ಲೀಷ್ ಅವರು ಬಂದಮೇಲೆ ಅಥವಾ ಬ್ರಿಟನ್ ಅವರು ಇಂಡಿಯಾಗೆ ಬಂದಮೇಲೆ ಡಚ್ ಅವ್ರ ಜೊತೆ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿಬಿಟ್ಟು, ಕ್ಲಾಶಸ್ ಎಲ್ಲ ಆಗಿಬಿಟ್ಟು, ಅವ್ರೇನು ಮಾಡ್ಕೊಂಡ್ರು ಅಂತಂದರೆ ಅವರಿಂದ ಇಂಡಿಯಾದಿಂದ ಸ್ವಲ್ಪ ದೂರ ಅವರು ಸರಿದ್ಬಿಟ್ಟಿದ್ರು. ಅವ್ರ ಮಧ್ಯದಲ್ಲಿ ಒಂದು ಅಲೈನ್ಸ್ನ ಮಾಡ್ಕೊಂಬಿಟ್ಟು. ಇವಾಗ ನಾವು ಇಂಗ್ಲೀಷ್ ಅವ್ರ ಬಗ್ಗೆ ನೋಡ್ಕೋಬೇಕು. ಸೊ ಇಲ್ಲಿ ಇಂಗ್ಲೀಷ್ ಅವ್ರ ಬಗ್ಗೆ ನಮಗೆ ತುಂಬಾ ಚಿಕ್ಕದಾಗಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಯಾಕೆಂತಂದರೆ ನೆಕ್ಸ್ಟು ಬರುವಂಥ ಚಾಪ್ಟರ್ಸ್ಗಳೆಲ್ಲ ಏನಿದಾವಲ್ಲ, ಅವುಗಳಲ್ಲಿ ಇಂಗ್ಲೀಷ್ ಅವರು ಯಾವ ಥರ ಇಲ್ಲಿ ಎಸ್ಟಾಬ್ಲಿಷ್ ಆದರು ಅದನ್ನೆಲ್ಲ ನಾವು ನೋಡ್ಕೊತೀವಿ. ಯಾಕೆ ಅಂತಂದರೆ ಇವಾಗ ನಾವು ಪೋರ್ಚುಗೀಸ್ ಅವ್ರನ್ನ ನೋಡ್ಕೋಬೋದು. ಸೊ ಪೋರ್ಚುಗೀಸ್ ಅವರಾಗಿರ್ಬೋದು ಅಥವಾ ನಮಗೆ ಡಚ್ ಅವರಾಗಿರ್ಬೋದು, ಇವ್ರ ಬಗ್ಗೆ ಎಲ್ಲ ಏನು ಪ್ರಾಬ್ಲಮ್ಮು ಅಂತಂದರೆ, ನೋಡಿ ಅವರು ಇಲ್ಲಿ ಇದ್ದಿರೋವಂಥ ಹಿಸ್ಟ್ರಿನೇ ನಮಗೆ ತುಂಬ ಚಿಕ್ಕದು. ಸೊ ಅದಕ್ಕೋಸ್ಕರ ಬೇಗ ಅವ್ರ ಬಗ್ಗೆ ನಾವು ಓದ್ಕೊಂಡಿರ್ಬೋದು. ಬಟ್ ಇಂಗ್ಲೀಷ್ ಏನು ಮಾಡಿದ್ರು, ಇಂಗ್ಲೀಷ್ ಅವ್ರು ಬಂದುಬಿಟ್ಟು ಇಲ್ಲೇ ಅವರು ಕಂಪ್ಲೀಟಾಗಿ ಸೆಟಲ್ಮೆಂಟು ಅಥವಾ ಎಸ್ಟಾಬ್ಲಿಷ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಸೊ ಅದನ್ನು ಎಸ್ಟಾಬ್ಲಿಷ್ಮೆಂಟು ಅಥವಾ ಇಲ್ಲೇ ನಮ್ಮನ್ನ ರೂಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಉಳ್ಕೋಬೇಕು ಅಂತಂದರೆ, ಅವ್ರಿಗೆ ಏನೇನು ಚಾಲೆಂಜಸ್ ಬಂದಿತ್ತು ಅಥವಾ ಇಂಡಿಯಾದಲ್ಲಿ ಏನೇನು ಚಾಲೆಂಜಸ್ ಇತ್ತು, ಯಾವ್ಯಾವ ಚಾಲೆಂಜಸ್ನ ಅವರು ಓವರ್ಕಮ್ ಮಾಡಿಬಿಟ್ಟು ಇಂಡಿಯಾದಲ್ಲಿ ರೂಲ್ ಮಾಡಿಕೊಂಡ್ರು ಅಂತಂದರೆ, ಎಕನಾಮಿ ಯಾವ ಥರ ಇತ್ತು ಆ ಟೈಮಲ್ಲಿ, ಅದಾದಮೇಲೆ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇತ್ತು, ಅದಾದಮೇಲೆ ಪಾಲಿಟಿಕ್ಸ್ ಎಲ್ಲ ಯಾವ ಥರ ಇತ್ತು, ಇವೆಲ್ಲದೂ ಯಾವ್ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಾವು ಸಪ್ರೇಟಾಗಿ ನೋಡ್ಕೋಬೇಕಾಗತ್ತೆ. ಬಟ್ ಇದರಲ್ಲಿ ಓವರಾಲ್ ಆಗಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋಣ. ಸೊ 1600ಅಲ್ಲಿ ನಮಗೆ ಇಂಗ್ಲೀಷ್ ಅವ್ರು ಬಂದರು, 1947ವರೆಗೂ ಅವರು ಇಂಗ್ಲೀಷ್ ಅವರು ಇಲ್ಲೇ ಇದ್ದರು. ಸೊ ಸ್ಟಾರ್ಟಿಂಗ್ ಬಂದಾಗ ಅವ್ರೇನು ಮಾಡ್ತಿದ್ರು ಅಂತಂದರೆ ಟ್ರೇಡ್ ಮಾಡ್ತಿದ್ರು ಇಂಡಿಯಾ ಜೊತೆಗೆ. ಸೊ ಟ್ರೇಡ್ ಅಂತಂದ್ರೆ ಏನು, ನಾರ್ಮಲ್ಲು ಒಂದು ಬಿಸ್ನೆಸ್ಸು. ನಾರ್ಮಲ್ ಬಿಸ್ನೆಸ್ ಅಂತಂದರೆ ಏನು, ಈಗ ಇಂಗ್ಲೆಂಡಿಂದ ಒಂದು ಕಂಪನಿ ಬಂದಿದೆ, ಇಂಗ್ಲೆಂಡಿಂದ ಒಂದು ಕಂಪನಿ ಬಂದಿದೆ, ಇಂಡಿಯಾದಲ್ಲಿ ಅವರು ಕಂಪನಿ ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಇಂಡಿಯಾದಲ್ಲಿ ಏನೇನು ಅವರು ದುಡಿತಾರೆ ಅದನ್ನು ವಾಪಸ್ಸು ಅವರು ಇಂಗ್ಲೆಂಡಿಗೆ ಕಳಿಸ್ತಾ ಇರ್ತಾಯಿದ್ರು. ಅಲ್ಲಿಂದ ಏನಾದರೂ ಬೇಕಾಗಿದ್ದರೆ ಅವ್ರಿಗೆ ಅಡ್ಮಿನಿಸ್ಟ್ರೇಷನಿಗೆ ಅಥವಾ ಮಷೀನ್ಸ್ ಅವನ್ನೆಲ್ಲನೂ ಕೂಡ ತರಿಸ್ಕೊತಾ ಇದ್ರು ಅಂತಂದರೆ, ಓವರಾಲ್ ಆಗಿ ಬಿಸ್ನೆಸ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾವು ಅಂದ್ಕೋಬೋದು. ಸೊ ಇವಾಗ ಎಕ್ಸಾಂಪಲ್ಲು ನೋಡ್ಕೊಳೋಣ. ಇವಾಗ ಏನು 2020, ಇವಾಗ 2020ಅಲ್ಲಿ ಯಾವುದಾದ್ರೂ ಬೇರೆ ದೇಶದಿಂದ ಯಾವುದಾದ್ರು ಒಂದು ಕಂಪನಿ ಬರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಈಗ ಎಕ್ಸಾಂಪಲು ಯಾವುದೋ ಒಂದು ಬುಕ್ಕಿನ ಕಂಪನಿ ಇದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಎಕ್ಸಾಂಪಲು ಕ್ಲಾಸ್ಮೇಟ್. ಸೊ ಕ್ಲಾಸ್ಮೇಟು ಈಗ ಸುಮ್ಮನೆ ಎಕ್ಸಾಂಪಲಿಗೆ ಅಂದ್ಕೊತಾ ಇರೋದು. ಸೊ ಕ್ಲಾಸ್ಮೇಟು ಇವಾಗ ಸುಮ್ಮನೆ ಇದು ಯಾವುದೋ ಬೇರೆ ದೇಶದ್ದು, ಅಮೇರಿಕಾದು ಅಂತ ಅಂದ್ಕೊಳ್ಳೋಣ. ಸೊ ಅಮೇರಿಕಾ ಕಂಪನಿ ಕ್ಲಾಸ್ಮೇಟು. ಸೊ ಇವ್ರೇನು ಮಾಡಬೇಕು, ಇಂಡಿಯಾದಲ್ಲಿ ಬುಕ್ಕೆಲ್ಲ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಬುಕ್ಕಿನ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಈ ಥರ ಒಂದು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಫಸ್ಟು ಏನು ಮಾಡಬೇಕು, ಕ್ಲಾಸ್ಮೇಟ್ ಅವರು ಗೌರ್ಮೆಂಟಿಂದ ಪರ್ಮಿಷನ್ ತೊಗೋಬೇಕು. ಅಲ್ಲ ಅದಾದಮೇಲೆ ಲೈಸೆನ್ಸ್ ಕೊಡ್ತಾರೆ. ಲೈಸೆನ್ಸ್ ಕೊಟ್ಟಮೇಲೆ ಇಲ್ಲಿ ಜಾಗ ಪಡ್ಕೋಬೇಕು. ಆ ಜಾಗದ ಮೇಲೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿಕೊಂಡು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ನಾವು 1600s ಟೈಮಲ್ಲಿ ನಾವು ಇಂಗ್ಲೀಷ್ ಅವ್ರ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಆ ಟೈಮಲ್ಲಿ ಗೌರ್ಮೆಂಟ್ ಅಂತ ಯಾರಿದ್ರು, ಆ ಟೈಮಲ್ಲಿ ಗೌರ್ಮೆಂಟ್ ಅಂತ ಇಲ್ಲಿ ನಮಗೆ ಮುಗಲ್ಸು ರೂಲ್ ಮಾಡ್ಕೊತಾ ಇದ್ರು. ಸೊ ಮುಗಲ್ಸ್ ರೂಲ್ ಮಾಡ್ಕೊತಾ ಇದ್ರು. ಸೊ ಯಾರ ಹತ್ರ ಪರ್ಮಿಷನ್ ಕೇಳಬೇಕು, ಮುಗಲ್ಸ್ ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು. ಬರೀ ಮುಗಲ್ಸ್ ಅವ್ರು ಅಷ್ಟೇ ಇದ್ರಾ, ಇಲ್ಲ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಅಥವಾ ಬೇರೆ ಬೇರೆ ರೀಜನ್ಸ್ಗಳಲ್ಲಿ ಬೇರೆ ಬೇರೆ ರೂಲರ್ಸು ಅಥವಾ ಕಿಂಗ್ಡಮ್ಸ್ಗಳು ರೂಲು ಮಾಡ್ಕೊತಾ ಇತ್ತು. ಸೊ ಅದಕ್ಕೋಸ್ಕರ ಅವ್ರ ಮಧ್ಯದಲ್ಲೇ ಫೈಟ್ಸು ನಡೀತಾ ಇರ್ತಾಯಿತ್ತು. ಸೊ ಇವ್ರು ಸ್ಟಾರ್ಟ್ ಮಾಡಿರೋಂಥದ್ದೇ ಒಂದು ಪೀಸ್ಫುಲ್ ಟ್ರೇಡಲ್ಲಿ. ಬಟ್ ಈ ಥರ ಬೇರೆ ಬೇರೆ ಕಿಂಗ್ಡಮ್ಸು ಬೇರೆ ಬೇರೆ ಥರ ನಮಗೆ ಪಾಲಿಟಿಕ್ಸಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿ ಅವರು ಅದನ್ನು ಅವ್ರ ಬೆನಿಫಿಟ್ಗೆ ಯೂಸ್ ಮಾಡ್ಕೊಂಡು ಏನು ಮಾಡಿದ್ರು ಅಂತಂದರೆ, ಇಲ್ಲೇ ಪೊಲಿಟಿಕ್ಸಾಗಿ ಪೊಲಿಟೀಷಿಯನ್ಸಾಗಿ ಅಥವಾ ಪೊಲಿಟಿಕ್ಸ್ನ ಅವರು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಪೊಲಿಟಿಕಲ್ ಸುಪ್ರಮಸಿನ ಅವರು ಪಡ್ಕೊಂಡ್ಬಿಟ್ಟಿದ್ರು. ಅಂತಂದರೆ ಫಸ್ಟು ಬರೀ ಅವರು ವ್ಯಾಪಾರ ಮಾಡೋಕ್ಕೆ ಬಂದಿದ್ದು,
ಬಟ್ ಅದಾದಮೇಲೆ ಏನಾಯಿತು ಅಂತಂದರೆ ಇಂಡಿಯಾದಲ್ಲಿ ಇರುವಂಥ ಪ್ರಾಬ್ಲಮ್ಸ್ನ ಅವರೆಲ್ಲ ನೋಡಿಕೊಂಡು ಇಂಡಿಯಾನ ರೂಲ್ ಮಾಡ್ಕೊಳ್ಳೋಕ್ಕೆ ಅವರು ಸ್ಟಾರ್ಟು ಮಾಡ್ಕೊಂಬಿಟ್ಟಿದ್ರು. ಸೊ ಇಷ್ಟು ನಮಗೆ ಬೇಸಿಕ್ಸು ಅಂತಂದರೆ ಟ್ರೇಡಿಂಗ್ ಕಂಪನಿಯಾಗಿ ಒಂದು ಬಂದಿದ್ದು ಅಥವಾ ಒಂದು ಬಿಸ್ನೆಸ್ಸಿನ ಕಂಪನಿಯಾಗಿ ಒಂದು ಬಂದಿದ್ದು ಇಲ್ಲಿ ರೂಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟು ಮಾಡ್ಕೊಂಬಿಟ್ಟಿದ್ರು. ಸೊ ಇವಾಗ ಆ ಬಿಸ್ನೆಸ್ಸಾಗಿ ಒಂದು ಕಂಪನಿ ಬಂದಿತ್ತಲ್ಲ, ಅದರ ಹೆಸರು ಏನಿತ್ತು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ. ತುಂಬ ಇಂಪಾರ್ಟೆಂಟ್ ಇದು, ಏನು ಈಸ್ಟ್ ಇಂಡಿಯಾ ಕಂಪನಿ ಅಂತ. ಸೊ ಇವರು ಈಸ್ಟ್ ಇಂಡಿಯಾ ಕಂಪನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಥವಾ ಟ್ರೇಡ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಯಾವ ಥರ ಬರೋಕ್ಕಾಗತ್ತೆ? ಅಲ್ಲಿ ಇಂಗ್ಲೆಂಡಲ್ಲೂ ಕೂಡ ಯಾವ್ರ ಗೌರ್ಮೆಂಟ್ ಇರುತ್ತೆ ಅವ್ರ ಹತ್ರ ಪರ್ಮಿಷನ್ ಪಡ್ಕೊಂಡಿರ್ಬೇಕು. ಆವಾಗ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡ್ ಹತ್ರ ಪರ್ಮಿಷನ್ ತೊಗೊಂಡಿತ್ತು, ಇಲ್ಲ ನಾವು ಇಂಡಿಯಾದಲ್ಲಿ ಒಂದು ಕಂಪನಿ ಎಸ್ಟಾಬ್ಲಿಷ್ ಮಾಡ್ತೀವಿ, ಅಲ್ಲಿಂದ ನಾವು ಟ್ರೇಡ್ ಮಾಡ್ತೀವಿ, ಎಲ್ಲ ವಾಪಸ್ಸು ಇಂಗ್ಲೆಂಡಿಗೆ ಕಳಿಸ್ತೀವಿ ಅಂತ. ಸೊ ಆ ಥರ ಅವರು ಇಂಡಿಯಾದಲ್ಲಿ ಕಂಪನಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು, ಅದರ ಹೆಸರು ಬಂದ್ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿ. ಸೊ ಇವಾಗ ಪರ್ಮಿಷನ್ ಪಡ್ಕೊಂಬಿಟ್ಟಿದ್ದಾರೆ, ಯಾರು ಇಂಗ್ಲೀಷ್ ಅವರು ಪರ್ಮಿಷನ್ನ ಪಡ್ಕೊಂಬಿಟ್ಟಿದ್ದಾರೆ. ಯಾರಿಂದ? ಇಂಗ್ಲೆಂಡಲ್ಲಿ ಇರೋ ರೂಲ್ಸಿಂದ ಅಥವಾ ಇಂಗ್ಲೆಂಡಲ್ಲಿ ಇರೋವಂಥ ಗೌರ್ಮೆಂಟಿಂದ. ಅಲ್ಲಿ ಕ್ವೀನ್ ಇರ್ತಾರಲ್ಲ, ಸೊ ಅವರೇ ಸುಪ್ರೀಮ್, ತುಂಬಾ ಟಾಪ್ ಪೊಸಿಷನಲ್ಲಿ ಇರ್ತಾರೆ. ನಮ್ಮಲ್ಲಿ ಹೆಂಗೆ ಪ್ರೆಸಿಡೆಂಟ್ ಇರ್ತಾರೆ ಆ ಥರ ಅಲ್ಲಿ ಕ್ವೀನ್ ಇರ್ತಾರೆ. ಸೊ ಕ್ವೀನಿನ ಪರ್ಮಿಷನ್ ತೊಗೊಂಬಿಟ್ಟಿದ್ದಾರೆ. ಸೊ ಕ್ವೀನಿನ ಪರ್ಮಿಷನ್ ಅಲ್ಲಿ ತೊಗೊಂಡ್ಮೇಲೆ ಅವ್ರಿಗೆ ಇಂಡಿಯಾಗೆ ಬರೋಕ್ಕೆ ಪರ್ಮಿಷನ್ ಸಿಕ್ಕಂಗೆ. ಬಟ್ ಇಂಡಿಯಾದಲ್ಲಿ ಅವರು ಇಲ್ಲಿ ಟ್ರೇಡಿಂಗ್ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದರೆ ಇಂಡಿಯಾದಲ್ಲೂ ಕೂಡ ಪರ್ಮಿಷನ್ ತೊಗೋಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಿದ್ರು ಅಂತಂದರೆ, ಸೊ ಎಕ್ಸಾಂಪಲ್ ಈ ಥರ ಇಂಡಿಯಾ ಇದೆ. ಸೊ ಇಲ್ಲೇನು ಮಾಡಿದ್ರು ಅಂತಂದರೆ ಇಲ್ಲಿ ಪೋರ್ಟ್ಸ್ಗಳಿದಾವಲ್ಲ, ಇವೆಲ್ಲದೂ ನಮಗೆ ಈ ಕಡೆ ಏನು ಬರುತ್ತೆ, ಈ ಕಡೆ ನಮಗೆ ಅರೇಬಿಯನ್ ಸೀ ಬರುತ್ತೆ. ಸೊ ಏನು ಮಾಡಿದ್ರು, ಅವರು ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಂದು ಜಾಗ ಇದೆ, ಅದರ ಹೆಸರು ಬಂದುಬಿಟ್ಟು ಸೂರತ್, ಇವಾಗಲೂ ಇದೆಯಲ್ಲ ಗುಜರಾತಲ್ಲಿ. ಸೊ ಸೂರತ್ ಹತ್ರ ಅವರು ಶಿಪ್ಸ್ಗಳನ್ನ ಪಾರ್ಕ್ ಮಾಡಿದ್ರು, ಶಿಪ್ಸ್ಗಳನ್ನ ಹಾರ್ಬರ್ ಮಾಡಿದ್ರು. ಗಾಡಿಗಳನ್ನ ಪಾರ್ಕ್ ಮಾಡ್ತೀವಲ್ಲ ಆ ಥರ, ಶಿಪ್ಸ್ಗಳನ್ನ ಪಾರ್ಕ್ ಮಾಡೋದು ಎಲ್ಲಿ ರೀಜನು ಅಂತಂದರೆ ಅದು ಹಾರ್ಬರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅವ್ರು ಏನು ಮಾಡಿದ್ರು, ಶಿಪ್ಸ್ಗಳನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ರೂಲರ್ಗೆ ಯಾರಿದ್ರು, ಮುಗಲ್ ಎಂಪರರ್ ಇದ್ದರು. ಮುಗಲ್ ಎಂಪರರ್ ಹೆಸರೇನು? ಜಹಾಂಗೀರ್. ತುಂಬ ಇಂಪಾರ್ಟೆಂಟ್, ಮುಗಲ್ ಎಂಪರರ್ ಏನು? ಜಹಾಂಗೀರ್. ಸೊ ಜಹಾಂಗೀರ್ ಹತ್ರ ಈ ಥರ ಶಿಪ್ಸು ಎಲ್ಲ ಒಂದು 10-15 ಬಂದಿದ್ದಾವೆ ಅಂತ ಅಂದ್ಕೊಳ್ಳೋಣ. ಸೊ ಎಲ್ಲರೂ ಕೂಡ ಅವ್ರಿಗೆ ಪರ್ಮಿಷನ್ ಕೇಳೋಕ್ಕಾಗಲ್ಲ, ಅವ್ರಿಗೊಬ್ಬರು ಲೀಡರ್ ಇರ್ತಾರೆ. ಆ ಥರ ಯಾರಿದ್ದರು ಅಂತಂದರೆ ಅವರಲ್ಲಿ ಸರ್ ಥಾಮಸ್ ರೋ ಅಂತ, ಕೆಲವೊಂದು ಕಡೆ ಥಾಮಸ್ ಅಂತ ಬರೆದಿರ್ತಾರೆ, ಇಲ್ಲಿ ಥಾಮಸ್ ಅಂತ ಬರೆದಿದ್ದಾರೆ, ಬಟ್ ಆ್ಯಕ್ಚುಲಾಗಿ ಅದು ಥಾಮಸ್ ರೋ ಅಂತ ಹೇಳ್ಬಿಟ್ಟು. ಸೊ ಥಾಮಸ್ ರೋ ಅವ್ರು ಏನು ಮಾಡಿದ್ರು, ಸರಿ ಎಲ್ಲ ಶಿಪ್ಸ್ಗಳನ್ನ ಇಲ್ಲೇ ನಿಲ್ಲಿಸಿರೋಣ, ಬಟ್ ನಾನು ಹೋಗ್ಬಿಟ್ಟು ಫಸ್ಟ್ ಪರ್ಮಿಷನ್ ಕೇಳ್ಕೊಂಬರ್ತೀನಿ, ರಾಜರಿಂದ ಪರ್ಮಿಷನ್ ಕೇಳ್ಕೊಂಬರ್ತೀನಿ, ನಾವಿಲ್ಲಿ ಟ್ರೇಡ್ ಮಾಡ್ಬೋದೋ ಇಲ್ವೋ ಅಂತ. ಸೊ ಇವಾಗ ಥಾಮಸ್ ರೋ ಅವರು ಜಹಾಂಗೀರ್ ಅವ್ರ ಹತ್ರ ಹೋಗಿದ್ದಾರೆ, ಯಾಕೆ? ಪರ್ಮಿಷನ್ ಕೇಳೋದಕ್ಕೆ. ಯಾವುದಕ್ಕೋಸ್ಕರ? ನಾವು ಟ್ರೇಡ್ ಮಾಡ್ಬೋದಾ ಅಥವಾ ನಾವು ಬಿಸ್ನೆಸ್ ಮಾಡ್ಬೋದಾ ಅಂತ. ಸೊ ಇವಾಗ ಅದನ್ನು ಅಲ್ಲಿಗೆ ಬಿಡೋಣ. ಈಗ ಇಂಡಿಯಾದಲ್ಲಿ ಯಾವುದರ ಒಂದು ಹೊಸ ಕಂಪನಿ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಯಾವುದರ ಹೊಸ ಕಂಪನಿ ಬರುತ್ತೆ ಅಂತಂದರೆ ಅದನ್ನು ಇಂಡಿಯಾದಲ್ಲಿ ಅಲೋವ್ ಮಾಡ್ತಾರೋ ಇಲ್ವೋ, ಅಲೋವ್ ಮಾಡ್ತಾರೋ ಇಲ್ವೋ, ನಿಮ್ಮ ಪ್ರಕಾರ ಏನು? ಯೂಶ್ವಲಾಗಿ ಅಲೋವ್ ಮಾಡೇ ಮಾಡ್ತಾರೆ. ಯಾಕೆ ಅಲೋವ್ ಮಾಡ್ತಾರೆ? ಈಗ ಇದೊಂದು ಕಂಪನಿ ಬಂದಿದೆ ಇಂಡಿಯಾದಲ್ಲಿ, ಪರ್ಮಿಷನ್ ಕೊಟ್ಟರೆ ಏನು ಮಾಡ್ತಾರೆ ಅವರು, ಇಲ್ಲೊಂದು ಫ್ಯಾಕ್ಟ್ರಿನ ಸೆಟಪ್ ಮಾಡ್ತಾರೆ, ಒಂದು ಫ್ಯಾಕ್ಟ್ರಿ. ಸೊ ಫ್ಯಾಕ್ಟ್ರಿನ ಸೆಟಪ್ ಮಾಡಬೇಕು ಅಂತಂದರೆ ಲ್ಯಾಂಡ್ನ ಪರ್ಚೇಸ್ ಮಾಡಬೇಕು, ಆ ಪರ್ಚೇಸ್ ಮಾಡುವಂಥ ದುಡ್ಡು ಕೂಡ ಇಂಡಿಯಾದಲ್ಲೇ ಇರುತ್ತೆ. ಸೊ ಫಸ್ಟ್ ದುಡ್ಡು ಬಂತು, ಸೊ ಒಂದು ಪಟ್ಟು ದುಡ್ಡು ಬಂತು. ಅದಾದಮೇಲೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಆ ಬಿಲ್ಡಿಂಗ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅದನ್ನು ಕಟ್ಟೋದಕ್ಕೋಸ್ಕರ ಕೆಲಸದವರು ಕೂಡ ಬೇಕಲ್ಲ, ಲೇಬರ್ಸು ಕೂಡ ಬೇಕಾಗುತ್ತೆ. ಆ ಲೇಬರ್ಸು ಇಂಡಿಯಾದಲ್ಲಿ ಇರುವಂಥ ನಮ್ಮ ಸಿಟಿಸನ್ಸ್ಗಳನ್ನೇ ಅವರು ಎಂಪ್ಲಾಯ್ ಮಾಡಿರ್ತಾರೆ ಅಂತಂದರೆ ಅವ್ರಿಗೂ ಕೂಡ ಅವರು ಕೆಲಸ ಕೊಟ್ಟಿರ್ತಾರೆ, ಎರಡನೇ ಸೋರ್ಸ್ ಆಫ್ ಇನ್ಕಮ್ ಬಂದಿರುತ್ತೆ. ಅದಾದಮೇಲೆ ಈ ಫ್ಯಾಕ್ಟ್ರಿ ಸೆಟಪ್ ಎಲ್ಲ ಕಂಪ್ಲೀಟಾಗಿ ಹೋಗಿಬಿಟ್ಟಿದೆ, ಬಟ್ ಇವಾಗ ಅದರಲ್ಲಿ ಕೆಲಸ ಮಾಡಬೇಕು, ಎಲ್ಲರನ್ನೂ ಕೂಡ ಅವ್ರ ದೇಶದಿಂದನೇ ಕರ್ಕೊಂಡು ಬರೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿರೋರ್ಗೂ ಕೂಡ ಕೆಲಸ ಕೊಡ್ತಾರೆ. ಸೊ ಹೀಗಾಗಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಇಲ್ಲಿ ಪರ್ಮಿಷನ್ನ ಕೊಟ್ಟಿರ್ತಾರೆ. ಅದೇ ಥರ ಜಹಾಂಗೀರ್ ಅವರು ಕೂಡ ಏನು ಮಾಡಿದ್ರು ಅಂತಂದರೆ, ಸರಿ ನೀವು ಟ್ರೇಡ್ ಮಾಡ್ತೀರಾ ಅಂತಂದರೆ ನಾವು ಪರ್ಮಿಷನ್ನ ಕೊಡ್ತೀವಿ, ಯಾಕೆಂತಂದರೆ ಇವ್ರದ್ದು ಕೂಡ ವ್ಯಾಪಾರ ತುಂಬ ಚೆನ್ನಾಗುತ್ತೆ, ಬೇರೆ ಕಂಟ್ರಿ ಜೊತೆ ರಿಲೇಷನು ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವರು ಕೂಡ ಏನು ಮಾಡಿದ್ರು, ಪರ್ಮಿಷನ್ನ ಕೊಟ್ಬಿಟ್ಟಿದ್ರು. ಯಾಕೆ ಪರ್ಮಿಷನ್ ಕೊಟ್ಟಿದ್ರು ಅವನ್ನೆಲ್ಲ ನಾವು ಇವಾಗ ಒಂದು ಬೇಸಿಕ್ಸು ನೋಡ್ಕೊಂಡಿದ್ದೀವಿ. ಸೊ ಆ ಟೈಮಲ್ಲಿ ಯಾರಿದ್ದರು? ಕಿಂಗು ಅಂತಂದರೆ, ಕಿಂಗ್ ಬಂದ್ಬಿಟ್ಟು ನಮಗೆ ಜಹಾಂಗೀರ್ ಅವರಿದ್ದರು. ಥಾಮಸ್ ರೋ ಅವರು ಇಂಗ್ಲೀಷ್ ಕಡೆಯಿಂದ ಅಥವಾ ಬ್ರಿಟನ್ ಕಡೆಯಿಂದ ಪರ್ಮಿಷನ್ ಕೇಳೋಕ್ಕೆ ಬಂದಿದ್ದರು. ಯಾವ ಟೈಮಲ್ಲಿ? 1615 ಈ ಟೈಮಲ್ಲಿ ಅವರು ಪರ್ಮಿಷನ್ ಕೇಳ್ಕೊಳ್ಳೋಕ್ಕೆ ಬಂದಿದ್ದರು. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ, ಪರ್ಮಿಷನ್ ಸಿಕ್ಕಮೇಲೆ ಇವರು ಟ್ರೇಡ್ ಸೆಂಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಅಂತಂದರೆ ಅವರ ಫ್ಯಾಕ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಎಲ್ಲಿ? ಆಗ್ರಾದಲ್ಲಿ, ಅಹಮದಾಬಾದಲ್ಲಿ,
ಬ್ರೋಚಲ್ಲಿ. ಸೊ ಆಗ್ರಾ ಬಂದುಬಿಟ್ಟು ನಮಗೆ ಇಲ್ಲಿ ಡೆಲ್ಲಿ ಹತ್ರ ಇದೆ, ಅಹಮದಾಬಾದು ಬ್ರೋಚ್ ಎಲ್ಲ ನಮಗೆ ಈ ರೀಜನಲ್ಲಿ ಗುಜರಾತ್ ರೀಜನಲ್ಲಿನೇ ಇದೆ. ಇದಾದಮೇಲೆ ಏನು ಮಾಡಿದ್ರು ಅಂತಂದರೆ ಇನ್ನೂ ಸ್ವಲ್ಪ ಫ್ಯಾಕ್ಟ್ರೀಸ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು, ಅಥವಾ ಇನ್ನೂ ಸ್ವಲ್ಪ ಅವರ ಸೆಂಟರ್ಸ್ಗಳನ್ನ, ಎಕ್ಸಾಂಪಲು ಕ್ಯಾಲ್ಕಟ್ಟಾ. ಸೊ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ. ಮಡ್ರಾಸು, ಬಾಂಬೆ ಇವೆಲ್ಲದೂ ಕೂಡ ಇಲ್ಲೆಲ್ಲ ಕಡೆಯೂ ಕೂಡ ನೋಡಿ. ಓವರಾಲ್ ಫಸ್ಟು ಇಲ್ಲಿ ಆಗ್ರಾ, ಸೂರತ್ತು ಬ್ರೋಚು, ಅಥವಾ ಅಹಮದಾಬಾದು ಬ್ರೋಚು, ಅದಾದಮೇಲೆ ನಮಗೆ ಇಲ್ಲಿ ಮಡ್ರಾಸು, ಇಲ್ಲಿ ಕಲ್ಕತ್ತಾ, ಇಲ್ಲಿ ಬಾಂಬೆ. ಅಂತಂದರೆ ಓವರಾಲ್ ಆಗಿ ಇಂಡಿಯಾ, ಓವರಾಲ್ ಇಂಡಿಯಾ ಎಲ್ಲ ಬಾರ್ಡರ್ಸಲ್ಲೂ ಕೂಡ ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಬಿಟ್ಟಿದ್ದಾರೆ. ಹೀಗಂತ ಮಾಡ್ಕೊಂಡು ಏನು ಮಾಡಿದ್ರು ಅಂತಂದರೆ ಅವರು ತಮ್ಮ ಕ್ಯಾಪಿಟಲ್ನ ಇಲ್ಲಿ ಇಲ್ಲಿ ವೆಸ್ಟ್ ಬೆಂಗಾಲ್, ಇಲ್ಲಿ ಕ್ಯಾಲ್ಕಟ್ಟಾ. ಸೊ ಕ್ಯಾಲ್ಕಟ್ಟಾಲ್ಲಿ ಅವರು ತಮ್ಮ ಫಸ್ಟು ಕ್ಯಾಪಿಟಲ್ನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಕ್ಯಾಪಿಟಲ್ ಅಂತಂದ್ರೆ ಏನು, ಎಲ್ಲ ಅಡ್ಮಿನಿಸ್ಟ್ರೇಷನು ಕೂಡ ಕಲ್ಕತ್ತಾದಿಂದನೇ ನೋಡ್ಕೊತಾ ಇರ್ತಾರೆ. ಈ ಎಕ್ಸಾಂಪಲ್ ಇಂಡಿಯಾಗೆ ಕ್ಯಾಪಿಟಲ್ ಸಿಟಿ ಯಾವುದಿದೆ, ಇಂಡಿಯಾಗೆ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಇದೆ, ಪಾರ್ಲಿಮೆಂಟು ಕೂಡ ಡೆಲ್ಲಿಯಲ್ಲಿದೆ. ಏನೇ ಪರ್ಮಿಷನ್ ಬೇಕು ಅಥವಾ ಏನೇ ಪಾಲಿಸಿಗಳನ್ನ ಮಾಡ್ಕೋಬೇಕು, ಏನೇ ರೂಲ್ಸ್ ಮಾಡಬೇಕು ಅಂತಂದರೆ ಅದನ್ನು ಡೆಲ್ಲಿಯಿಂದನೇ ಮಾಡಿರ್ತಾರೆ ಓವರಾಲ್ ಇಂಡಿಯಾಗೆ. ಅದೇ ಥರ ನಮ್ಮ ನಮ್ಮ ಸ್ಟೇಟ್ಸ್ಗಳಲ್ಲೂ ಕೂಡ ಕ್ಯಾಪಿಟಲ್ ಇದೆ ಅಲ್ವಾ. ಈ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಮಗೆ ಬೆಂಗಳೂರಿದೆ, ಬೆಂಗಳೂರಲ್ಲಿ ವಿಧಾನಸೌಧ ಇದೆ. ಸೊ ಅಲ್ಲೂ ಕೂಡ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲದು ಮಾಡ್ಕೊತಿರ್ತಾರೆ. ಅಂತಂದರೆ ಓವರಾಲ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು ಅಂತಂದರೆ ಒಂದು ಬೇಸ್ನ ಇಟ್ಕೊಂಡಿರ್ತಾರೆ, ಆ ಥರ ಇವರು ಇಟ್ಕೊಂಡಿದ್ದು ಕಲ್ಕತ್ತಾ. ಸೊ ಫಸ್ಟ್ ಕ್ಯಾಪಿಟಲ್ ಯಾವುದಾಗಿತ್ತು ಇಂಗ್ಲೆಂಡ್ ಅವ್ರದ್ದು ಅಂತಂದರೆ ಕಲ್ಕತ್ತಾ ಫಸ್ಟು ಕ್ಯಾಪಿಟಲ್ ಆಗಿತ್ತು. ಸೊ ಇವಾಗ ಒಂದು ಕಂಪನಿ ಸ್ಟಾರ್ಟ್ ಮಾಡಿಕೊಂಡ್ರೆ ಅದಕ್ಕೆ ಪರ್ಮಿಷನ್ ಅಂತೂ ಕೊಟ್ಟಿರ್ತಾರೆ. ಆ ಪರ್ಮಿಷನ್ ಜೊತೆಗೆ ಅವರು ಕೆಲವೊಂದು ಟ್ಯಾಕ್ಸ್ಗಳನ್ನೂ ಕೂಡ ತುಂಬ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ಇಂಡಿಯಾದಲ್ಲಿ ಒಂದು ಕಂಪನಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರೆ ಆ ಕಂಪನಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ಬಟ್ ಲೈಸೆನ್ಸ್ ಪಡ್ಕೊಳ್ಳೋಕ್ಕೆ ಲೈಸೆನ್ಸಿನ ಫೀಸ್ ಕೊಡಬೇಕು, ಅದಾದಮೇಲೆ ವರ್ಷ ಅವ್ರಿಗೆ ಬರುವಂಥ ಪ್ರಾಫಿಟಲ್ಲಿ ಅವ್ರೇನು ಮಾಡಬೇಕು, ಟ್ಯಾಕ್ಸ್ಗಳನ್ನ ತುಂಬಬೇಕು. ಈ ಥರ ಎಲ್ಲ ಅವರು ನಮ್ಮ ಗೌರ್ಮೆಂಟಿಗೂ ಕೂಡ ಸಪ್ಲೈ ಮಾಡ್ತಾಯಿರ್ತಾರೆ. ಅದೇ ಥರ ಇಂಗ್ಲೆಂಡ್ ಅವರು ಅಥವಾ ಬ್ರಿಟಿಷ್ ಅವರು ಇಂಡಿಯಾದಲ್ಲಿ ತಮ್ಮ ಕಂಪನಿ ಸೆಟಪ್ ಮಾಡ್ಕೊಂಡಿರ್ಬೇಕಾದ್ರೆ ಟ್ಯಾಕ್ಸ್ಗಳನ್ನ ಕೊಡ್ತಾಯಿದ್ರು. ಬಟ್ ಏನಾಯಿತು ಅಂತಂದರೆ ಯಾವ ಥರ ನಮಗೆ ದಿನಗಳು ಪಾಸ್ ಆಗ್ತಾಯಿತ್ತು ಆ ಥರ ಅವರ ಪ್ರಾಫಿಟ್ಸ್ಗಳು ತುಂಬಾ ಜಾಸ್ತಿ ಆಗ್ತಾಯಿತ್ತು. ಸೊ ಪ್ರಾಫಿಟ್ಸ್ಗಳು ತುಂಬ ಜಾಸ್ತಿ ಆಗ್ತಾಯಿದ್ರೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ, ಇಲ್ಲಿ ಅವರ ಟ್ರೇಡು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ, ಇಂಡಿಯಾಗೂ ಅದು ಬೆನಿಫಿಟ್ ಆಗ್ತಾಯಿದೆ ಅಂತ ಹೇಳಿದ ತಕ್ಷಣ ಇವ್ರೇನು ಮಾಡಿದ್ರು ಅಂತಂದರೆ ದಸ್ತಕ್ಸ್ನ ಪಡ್ಕೊಂಡ್ರು. ದಸ್ತಕ್ ಅಂತಂದ್ರೆ ಏನು, ದಸ್ತಕ್ ಅಂತಂದರೆ ಪರ್ಮಿಷನ್. ಮುಂಚೆನೂ ಕೂಡ ಪರ್ಮಿಷನ್ ಇತ್ತಲ್ಲ, ಹೌದು ಮುಂಚೆನೂ ಕೂಡ ಪರ್ಮಿಷನ್ ಇತ್ತು, ಬಟ್ ದಸ್ತಕ್ ಪರ್ಮಿಷನ್ ಏನು ಅಂತಂದರೆ ಯಾವುದೇ ಥರದ್ದು ಟ್ಯಾಕ್ಸ್ ಕೊಡಲಿಲ್ಲದಂಗೆ ಅವರು ಬಿಸ್ನೆಸ್ ಮಾಡ್ಕೊಳ್ಳೋವಂಥದ್ದು. ಸೊ ಎಲ್ಲಿ ದಸ್ತಕ್ಸ್ ಕೊಟ್ಟಿದ್ರು ಅವ್ರಿಗೆ, ಬೆಂಗಾಲ್ ರೀಜನು ಅಥವಾ ಇಲ್ಲಿ ಕಲ್ಕತ್ತಾ ಇದೆಯಲ್ಲ, ಸೊ ಇದು ಬೆಂಗಾಲ್ ರೀಜನಲ್ಲಿ ಅವರು ಯಾವುದೇ ಥರದ್ದು ಟ್ರೇಡ್ ಮಾಡಿದ್ರು ಕೂಡ ಟ್ಯಾಕ್ಸ್ ಕೊಡ್ಲಿಲ್ದಂಗೆ ಟ್ರೇಡ್ ಮಾಡ್ಕೊಳ್ಳೋ ಅಂತ ಪರ್ಮಿಷನ್ನ ಇವರು ಪಡ್ಕೊಂಬಿಟ್ಟಿದ್ರು. ಎಲ್ಲಿ, ಬೆಂಗಾಲ್ ರೀಜನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೇ ಆಪ್ಟೆಂಟ್ ಪರ್ಮಿಷನ್ ಅಥವಾ ದಸ್ತಕ್ಸ್ ಟು ಟ್ರೇಡ್ ವಿತೌಟ್ ಟ್ಯಾಕ್ಸ್ ಇನ್ ಬೆಂಗಾಲ್ ಪ್ರೊವಿನ್ಸ್. ಇವಾಗಿರುವಂಥ ಬೆಂಗಾಲು, ಬಿಹಾರು ಮತ್ತು ಒಡಿಸ್ಸಾ. ಸೊ ಓವರಾಲ್ ಆಗಿ ಈ ರೀಜನಲ್ಲಿ ಅವರು ಪರ್ಮಿಷನ್ ಪಡ್ಕೊಂಬಿಟ್ಟಿದ್ರು. ಈ ರೀಜನಿಂದ ಯಾವುದೇ ಥರದ್ದು ಟ್ರೇಡ್ ನಡೆದಿದ್ರು ಕೂಡ ಅದಕ್ಕೆ ಅವರು ಟ್ಯಾಕ್ಸು ತುಂಬ್ತಾ ಇರಲಿಲ್ಲ. ಅದಾದಮೇಲೆ ಆಗ್ರಾ ಅಲ್ಲೂ ಕೂಡ ಇವರು ಮುಗಲ್ ಎಂಪರರ್ ಫರೂಕ್ ಸಿಯಾರಿಂದ ಇದೇ ಥರ ಪರ್ಮಿಷನ್ನ ಪಡ್ಕೊಂಬಿಟ್ಟಿದ್ರು. ಇದರಿಂದಾಗಿ ಏನಾಯಿತು ಅಂತಂದರೆ ಅವ್ರಿಗೆ ಸ್ಟ್ರೆಂತ್ ತುಂಬ ಜಾಸ್ತಿ ಸಿಕ್ತು, ಅಥವಾ ಅವ್ರಿಗೆ ಪವರು ತುಂಬ ಜಾಸ್ತಿ ಆಗೋಯಿತು. ಇಲ್ಲಿ ನೋಡಿ, ಲೈಸೆನ್ಸ್ ಇಶ್ಯೂ ಟು ಬ್ರಿಟಿಷ್ ಟ್ರೇಡರ್ಸ್ ಟು ಕಂಡಕ್ಟ್ ಟ್ಯಾಕ್ಸ್ ಫ್ರೀ ಟ್ರೇಡ್ ವೇರ್ ನೋನ್ ಆಸ್ ದಸ್ತಕ್. ಅದನ್ನೇ ನಾವು ನೋಡ್ಕೊತಾ ಇರೋಂಥದ್ದು. ದಸ್ತಕ್ ಅಂತಂದರೆ ಟ್ರೇಡೇ, ಬಟ್ ಯಾವುದೇ ಥರದ್ದು ಟ್ಯಾಕ್ಸು ತುಂಬಲಿಲ್ದಂಗೆ, ಯಾವುದೇ ಥರದ್ದು ಟ್ಯಾಕ್ಸ್ ಅವರು ಪೇ ಮಾಡಲಿಲ್ಲದಂಗೆ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ನಾವು ದಸ್ತಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಿಂದಾಗಿ ಏನಾಯಿತು ಅಂತಂದರೆ ಅವರ ಟ್ರೇಡು ಕೂಡ ಜಾಸ್ತಿ ಆಗೋಯಿತು. ಟ್ರೇಡ್ ಜಾಸ್ತಿ ಆಗಿತ್ತಿರೋದಂಗೆ ಅವ್ರ ಹತ್ರ ಅಮೌಂಟು ಅಥವಾ ಫಂಡ್ಸು ಕೂಡ ತುಂಬ ಜಾಸ್ತಿ ಆಗೋಯಿತು. ಅದಾದಮೇಲೆ ಅವ್ರು ಏನು ಮಾಡಿದ್ರು ಅಂತಂದರೆ ಫೋರ್ಟಿಫಿಕೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂತಂದರೆ ಅವ್ರವ್ರದೇ ಬಿಲ್ಡಿಂಗ್ಸ್ಗಳನ್ನ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇದರಿಂದಾಗಿ ಏನಾಯಿತು ಅಂತಂದರೆ ಫ್ಯೂಚರಲ್ಲಿ ಬ್ರಿಟಿಷ್ ಬಿಲ್ಟ್ ಫೋರ್ಟ್ ಅರೌಂಡ್ ದೇರ್ ರೆಸಿಡೆನ್ಷಿಯಲ್ ಏರಿಯಾ ಆ್ಯಂಡ್ ಟ್ರೇಡ್ ಸೆಂಟರ್ಸ್. ಸೊ ಯಾವ ರೀಜನಲ್ಲಿ ಅವ್ರು ಉಳ್ಕೊತಾ ಇದ್ರು ಅಲ್ಲವರು ಒಂದು ಫೋರ್ಟ್ನ ಕಟ್ಕೊಂಡ್ಬಿಡ್ತಾ ಇದ್ರು. ಅಂತಂದರೆ ಅದೇ ಸಪ್ರೇಟ್ ಊರ್ ಥರ ಅವರು ಮಾಡ್ಕೊತಾ ಇದ್ರು. ಸೊ ಇದರಿಂದಾಗಿ ಏನಾಗ್ತಾ ಇತ್ತು, ಅವ್ರಿಗೆ ಒಂಥರ ಸೇಫ್ಟಿ ಪಡ್ಕೊಳಂಗೆ ಆಗ್ತಾ ಇತ್ತು. ಜೊತೆಗೆ ಅವರು ಒಳಗಡೆ ಯಾವ ಥರ ಟ್ರೇಡ್ ಬೇಕೋ ಆ ಥರ ಟ್ರೇಡ್ ಅವರು ಕಂಡಕ್ಟ್ ಮಾಡ್ಕೋಬೋದು, ಆ ಥರ ಅವರು ಒಂದು ಫೆಸಿಲಿಟೀಸು ಅವರು ಕಂಡಕ್ಟ್ ಮಾಡ್ಕೊಂಬಿಟ್ಟಿದ್ರು. ಬಟ್ ಇವಾಗ ಯಾರಾದರೂ ಒಳಗಡೆ ಅಟ್ಯಾಕ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಅವರು ಸೋಲ್ಜರ್ಸ್ಗಳನ್ನೂ ಕೂಡ ಇಟ್ಟಿದ್ರು. ಸೊ ಈ ಸೋಲ್ಜರ್ಸು ಪ್ರತಿಯೊಬ್ಬ ಸೋಲ್ಜರ್ಸ್ನೂ ಕೂಡ ಅವರು ಬ್ರಿಟನ್ನಿಂದ ಕರ್ಕೊಂಡು ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಇಂಡಿಯಾದಲ್ಲೇ ಯಾರು ಜನ ಇರ್ತಾರಲ್ಲ, ಸೊ ಇಂಡಿಯನ್ಸಿಗೇ ಅವರು ಏನು ಮಾಡಿದ್ರು ಸೋಲ್ಜರ್ಸ್ ಅಂತ ಹೇಳ್ಬಿಟ್ಟು ಎಂಪ್ಲಾಯ್ಮೆಂಟು ಸ್ಟಾರ್ಟ್ ಮಾಡ್ಕೊಂಡ್ರು. ಅಂತಂದರೆ ಸ್ಯಾಲ್ರಿ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಸೋಲ್ಜರ್ಸ್ ಅಂತ ಹೇಳ್ಬಿಟ್ಟು ಇಟ್ಕೊಂಬಿಟ್ಟಿದ್ರು. ಇದರಿಂದಾಗಿ ಏನಾಯಿತು ಅಂತಂದರೆ ಕೆಲವೊಂದು ಟೈಮ್ ನೋಡ್ತಿದ್ದಂಗೆ ಅವರ ಆರ್ಮಿ ತುಂಬ ದೊಡ್ಡದಾಗಿ ಬಿಲ್ಡ್ ಆಗೋಗ್ಬಿಟ್ಟಿತ್ತು.
ಸೊ ಈ ಥರ ಬ್ರಿಟಿಷು ಓವರಾಲ್ ಆಗಿ ಈ ಥರ ರೂಲ್ ಮಾಡ್ಕೊತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಫ್ಯೂಚರ್ ಚಾಪ್ಟರ್ಸ್ಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಚಿಕ್ಕ ಚಿಕ್ಕದಾಗಿ ಅವರು ಸ್ಟೆಪ್ಸ್ ತೊಗೊತಾ ಇದ್ರು ಅಂತ. ಅದಾದಮೇಲೆ ನಮಗೆ ಬಂದಿದ್ದು ಫ್ರೆಂಚು. ಸೊ ಈ ಚಾಪ್ಟರಲ್ಲಿ ನಾವು ಆ್ಯಕ್ಚುಲಾಗಿ ಏನು ನೋಡ್ಕೊತಾ ಇದ್ದೀವಿ, ಯಾರ್ಯಾರು ಯಾವ್ಯಾವ ಯುರೋಪಿಯನ್ಸು ಇಂಡಿಯಾಗೆ ಬಂದಿದ್ದರು ಮತ್ತು ಅವರು ಯಾವ ಥರ ಇಲ್ಲಿ ತಮ್ಮ ಎಸ್ಟಾಬ್ಲಿಷ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂತ. 1664 ಫ್ರೆಂಚ್ ಅವರು ಬಂದರು. 1954 ಕೂಡ ಫ್ರೆಂಚ್ ಅವರು ಇಲ್ಲಿದ್ದರು. ಇಲ್ಲಿ ಅವರು ಬ್ರಿಟಿಷ್ನವರು ಎಸ್ಟಾಬ್ಲಿಷ್ ಮಾಡಿರೋಂಗೆ ಫ್ರೆಂಚ್ ಅವರು ಕೂಡ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಯಾವಾಗ, 1664. ಸೊ ಫಸ್ಟು ತಮ್ಮ ಟ್ರೇಡಿಂಗ್ ಸೆಂಟರು ಅಥವಾ ವೇರ್ ಹೌಸು ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೂರತ್ತಲ್ಲಿ 1668. ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು. ಸೊ ಫಸ್ಟ್ ತಮ್ಮ ಟ್ರೇಡಿಂಗ್ ಸೆಂಟರ್ ಎಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಫ್ರಾನ್ಸ್ ಅವರು ಅಂತಂದರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಸೂರತ್ ಆಗಿರುತ್ತೆ. ಯಾವ ಟೈಮಲ್ಲಿ, 1668. ಸೊ ಇದೇ ಥರ ಬ್ರಿಟಿಷ್ ಅವರು ಕೂಡ ಯಾವ ಥರ ಎಸ್ಟಾಬ್ಲಿಷ್ ಮಾಡಿಕೊಂಡು ಅದಾದಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರಲ್ಲ ಬೇರೆ ಬೇರೆ ಜಾಗಗಳಿಗೆ, ಅದೇ ಥರ ಫ್ರೆಂಚ್ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಫಸ್ಟು ಸೂರತ್ತಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಅದಾದಮೇಲೆ ಇಂಡಿಯಾದು ಬೇರೆ ಬೇರೆ ಲೊಕೇಶನ್ಸ್ಗಳಲ್ಲಿ ಅವರು ಕೂಡ ತಮ್ಮ ತಮ್ಮ ಸೆಂಟರ್ಸ್ನ ಓಪನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇದರಿಂದಾಗಿ ಏನಾಯಿತು ಅಂತಂದರೆ, ಇಂಗ್ಲೀಷು ಮತ್ತು ಫ್ರೆಂಚ್ ಅವ್ರ ಮಧ್ಯದಲ್ಲಿ ಕಾಂಪಿಟೇಷನು ಕೂಡ ನಡೆಯೋಕ್ಕೆ ಸ್ಟಾರ್ಟ್ ಆಗೋಯಿತು. ಯಾಕೆಂತಂದರೆ ಇಂಗ್ಲೀಷ್ ಅವ್ರು ಮುಂಚೆನೇ ಬಂದಿದ್ದರು, ಬಟ್ ಫ್ರೆಂಚ್ ಅವ್ರು ಸ್ವಲ್ಪ ಲೇಟಾಗಿ ಬಂದುಬಿಟ್ಟು ಅದಾದಮೇಲೆ ಅವರು ಕೂಡ ಇಂಗ್ಲೀಷ್ ಅವ್ರ ಥರನೇ ಫ್ಯಾಕ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಕಾಂಪಿಟೇಷನು ತುಂಬ ಜಾಸ್ತಿ ಜೋರಾಗಿ ಬಂದುಬಿಟ್ಟಿತ್ತು. ಅದೇ ಥರ ನಾವು ಫ್ರೆಂಚಿನ ಟ್ರೇಡ್ ಸೆಂಟರ್ಸ್ ನೋಡ್ಕೋಬೇಕು ಅಂತಂದರೆ ಪಾಂಡಿಚೇರಿ, ಮಸಿಲಿಪಟ್ಟಣಮ್ಮು, ಕ್ಯಾಲಿಕಟ್ಟು, ಮಾಹಾ, ಅದಾದಮೇಲೆ ಕರೈಕಲ್ಲು, ಚಂದ್ರನಗರು, ಪಾಂಡಿಚೇರಿ ಇನ್ನೊಂದು ಸರಿ ಬರ್ತಿದ್ದಾರೆ. ಸೊ ಪಾಂಡಿಚೇರಿ ಬಂದುಬಿಟ್ಟು ಅವರ ಕ್ಯಾಪಿಟಲ್ ಇತ್ತು. ಇಂಗ್ಲೀಷ್ ಅವ್ರದ್ದು ಏನು ಕ್ಯಾಪಿಟಲ್ ಇತ್ತು ಅಂತಂದರೆ, ಇಂಗ್ಲೀಷ್ ಅವ್ರ ಕ್ಯಾಪಿಟಲ್ ಬಂದುಬಿಟ್ಟು ನಮಗೆ ಕ್ಯಾಲ್ಕತ್ತಾ ಇತ್ತು. ಅದೇ ಥರ ನಮಗೆ ಫ್ರಾನ್ಸ್ ಅವರ ಕ್ಯಾಪಿಟಲ್ ಏನಿತ್ತು ಅಂತಂದರೆ, ಫ್ರಾನ್ಸ್ ಅವರ ಕ್ಯಾಪಿಟಲ್ ಇಂಡಿಯಾದಲ್ಲಿ ಪಾಂಡಿಚೇರಿ ಇತ್ತು. ಸೊ ನೀವು ಇವಾಗಲೂ ಕೂಡ ಪಾಂಡಿಚೇರಿ ವಿಸಿಟ್ ಮಾಡಿದರೆ, ಪುದುಚೇರಿ ಅಂತ ಇದೆ ಇವಾಗ, ಸೊ ಪುದುಚೇರಿನ ವಿಸಿಟ್ ಮಾಡಿಕೊಂಡ್ರೆ ಅವರ ಸೆಟಲ್ಮೆಂಟ್ಸು ಇವಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಕಂಪ್ಲೀಟಾಗಿ ಇಂಪಾರ್ಟೆಂಟ್ ಇರೋವಂಥ ಒಬ್ಬ ಗವರ್ನರು ಫ್ರಾನ್ಸಲ್ಲಿ ನಾವು ನೆನ್ಪಿಟ್ಕೊಂಡಿರಬೇಕಾಗಿರುವಂಥದ್ದು, ಫ್ರೆಂಚು ಇಂಡಿಯಾದಲ್ಲಿ ಇರುವಂಥ ಗವರ್ನರ್ನ ನಾವು ನೆನ್ಪಿಟ್ಕೋಬೇಕಾಗಿರೋದು ಅಂತಂದರೆ ಡ್ಯೂಪ್ಲೆ ಅಂತ ಹೇಳ್ಬಿಟ್ಟು. ಸೊ ಡ್ಯೂಪ್ಲೆ ಇವ್ರು ನೋಡಿ ಗವರ್ನರ್ ಇದ್ದರು ಫ್ರೆಂಚಿಂದು. ಇವ್ರೇನು ಮಾಡಿದ್ರು ಅಂತಂದರೆ, ಫ್ರಾನ್ಸ್ ಅವರ ಎಸ್ಟಾಬ್ಲಿಷ್ಮೆಂಟು ಈ ಸೌತ್ ಇಂಡಿಯಾ ರೀಜನ್ನು, ಈ ಪುದುಚೇರಿಯಿಂದ ಈ ರೀಜನ್ಗಳೆಲ್ಲ ಏನಿತ್ತಲ್ಲ ಹೈದರಾಬಾದಿಂದ ಈ ರೀಜನ್ವರೆಗೂ, ಅಲ್ಲಿ ತಮ್ಮ ಸ್ಟ್ರೆಂತು ತುಂಬ ಜಾಸ್ತಿ ಮಾಡ್ಕೊತಾ ಇದ್ರು. ಬಟ್ ಅದಾದಮೇಲೆ ಡ್ಯೂಪ್ಲೆ ಅವ್ರನ್ನ ವಾಪಸ್ ಕರ್ಸ್ಕೊಂಬಿಟ್ಟಿದ್ರು ಫ್ರಾನ್ಸಿಗೆ. ಬಟ್ ಅವ್ರು ಅಕಸ್ಮಾತ್ ಏನಾದರೂ ಅಲ್ಲೇ ಕಂಟಿನ್ಯೂ ಮಾಡ್ಕೊತಾ ಇದ್ರೆ, ಫ್ರಾನ್ಸ್ ಅವ್ರೂ ಕೂಡ ಯಾವ ಥರ ಬ್ರಿಟಿಷ್ ಅವರು ರೂಲ್ ಮಾಡ್ಕೊಂಡಿದ್ರಲ್ಲ ಇಂಡಿಯಾದಲ್ಲಿ, ಅದೇ ಥರ ತುಂಬ ಚೆನ್ನಾಗಿ ರೂಲ್ ಮಾಡ್ಕೋಬೋದಾಗಿತ್ತೇನೋ. ಬಟ್ ಅವ್ರನ್ನ ವಾಪಸ್ಸು ಕರ್ಕೊಂಬಿಟ್ಟಿದ್ರು ಬೇಗನೆ. ಬಟ್ ಆದರೆ ಅವರ ಹೆಸರನ್ನ ನೀವು ನೆನ್ಪಿಟ್ಕೊಂಬಿಟ್ಟಿರಿ. ಸೊ ಅದಕ್ಕೆ ಅವ್ರ ಮಧ್ಯದಲ್ಲಿ ಕರ್ನಾಟಕ ವಾರ್ಸು ಕೂಡ ನಡೆದಿತ್ತು. ಲಾಸ್ಟ್ ಕರ್ನಾಟಕ ವಾರ್ ಆದಮೇಲೆ ಏನಾಯಿತು ಅಂತಂದರೆ, ನಮಗೆ ಇಲ್ಲಿ ಫ್ರೆಂಚ್ ಇಲ್ಲಿ ಬ್ರಿಟಿಷ್ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿ ಅವ್ರ ಸೆಟ್ಲ್ಮೆಂಟ್ ಇಲ್ಲಿ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಸೊ ಫ್ರೆಂಚ್ ಅವ್ರು ಯಾಕೆ ಡಿಕ್ಲೈನ್ ಆದರೂ ಇಂಡಿಯಾದಲ್ಲಿ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಫ್ರೆಂಚ್ ಅವರಿಗೆ ಫ್ರಾನ್ಸ್ ಗೌರ್ಮೆಂಟ್ ಏನಿತ್ತಲ್ಲ ಅವರಿಂದ ಕಂಪ್ಲೀಟಾಗಿ ಸಪೋರ್ಟು ಪ್ರೊವೈಡು ಮಾಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ಸ್ಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇತ್ತು. ಫ್ರಾನ್ಸ್ ಅವ್ರ ಮಧ್ಯದಲ್ಲೇ ತುಂಬಾ ಜಾಸ್ತಿ ಕನ್ಫ್ಯೂಷನ್ಸ್ಗಳು ನಡೀತಾ ಇತ್ತು. ಅದ್ರ ಜೊತೆಗೆ ಇಂಗ್ಲೀಷ್ ನೇವಿ ಏನಿತ್ತಲ್ಲ ಅದು ಫ್ರೆಂಚ್ ನೇವಿಗಿನ ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ನಾವು ಓವರಾಲ್ ಆಗಿ ನೋಡ್ಕೋಬೇಕು ಅಂತಂದರೆ, 1600 ನಮಗೆ ಬ್ರಿಟಿಷವ್ರು ಬಂದರು, 1602 ನಮಗೆ ಡಚ್ ಅವ್ರು ಬಂದರು, ಅದಾದಮೇಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನಮಗೆ 1664 ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ನೀವೇನಾದರೂ ನಮ್ಮ ಪೇಯ್ಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಬೇಕು ಅಂತಂದರೆ, ನೀವು ಈ ನಂಬರಿಗೆ ವಾಟ್ಸಪ್ಪು ಮಾಡ್ಕೊಂಡಿರ್ಬೋದು. ವಾಟ್ಸಪ್ ಮಾಡಿಕೊಂಡು ನೀವು ಅಲ್ಲಿ ಡೈಲಿ ಅಪ್ಡೇಟ್ಸ್ನ ನಿಮಗೆ ಪಡ್ಕೊತಾ ಇರ್ಬೋದು. ಅಪ್ಡೇಟ್ಸು, ನೋಟ್ಸ್ ಎಲ್ಲದೂ ಕೂಡ ಈ ನಂಬರಲ್ಲಿ ನೀವು ಪಡ್ಕೊತಾ ಇರ್ಬೋದು. ಸೊ ಹೀಗೆ ಈ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ವೀಡಿಯೋಯಿಂದ ನಾವು ಚಾಪ್ಟರ್ 10 ಸ್ಟಾರ್ಟ್ ಮಾಡ್ಕೊಳೋಣ. ನೀವು ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಕೋಗ್ಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.